ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ನೋಡೋಣ ವೀಕ್ಷಕರು ಅರ್ಥ ಮಾಡ್ಕೊಳ್ಳಬೇಕಾಗಿರೋದು ಇದು ಕೇವಲ ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಅಲ್ಲ ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆಯ ಜೊತೆಗೆ ಗೋಚಾರವನ್ನು ಸೇರಿಸಿದಾಗ ಮಾತ್ರ ನಿಮಗೆ ಇರುವಂತಹ ಫಲಾನುಫಲಗಳ ಬಗ್ಗೆ 100ಕ್ಕೆ 100ರಷ್ಟು ಅರಿವಾಗುವಂಥದ್ದು ಸೊ ಹಾಗಾಗಿ ಜನ್ಮ ಜಾತಕವನ್ನು ಸಹ ತೋರಿಸ್ಕೊಳ್ಳೋದು ಮರಿಬೇಡಿ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟುಗಳು ಸಾಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಖರ್ಚುಗಳು ವಿಪರೀತ ಆಗ್ತಕ್ಕಂಥದ್ದು ಆಗುತ್ತೆ ಹೊಸ ಹೊಸ ಜಾಗಗಳಿಗೆ ಭೇಟಿ ಕೊಡ್ತಕ್ಕಂತಹ ಸಂದರ್ಭಗಳು ಉಂಟಾಗಬಹುದು ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇದ್ದಂಥವರಿಗೆ ಈ ಒಂದು ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಈ ವಾರ ಏನು ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರಿ ಬಟ್ ಕೊನೆಯ ಮೂಮೆಂಟ್ನಲ್ಲಿ ಅದು ಆಗದೇ ಇರತಕ್ಕಂತಹ ಸಂದರ್ಭಗಳು ಜಾಸ್ತಿ ಆಗಿರುತ್ತವೆ ಯಾರನ್ನಾದರೂ ಮಧ್ಯವರ್ತಿಯನ್ನು ನಂಬಿ ನೀವೇನಾದರೂ ಹಣಕಾಸಿನ ವಿಚಾರಗಳಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಾರ ಕೈ ಹಾಕೋಕ್ಕೆ ಹೋಗೋದು ಬೇಡ ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ಮನೆಯಲ್ಲೂ ಅಶಾಂತಿಯ ವಾತಾವರಣ ಜಾಸ್ತಿ ಇದೆ ಮೇಷರಾಶಿಯವರಿಗೆ ಸ್ವಲ್ಪ ಜಾಗೃತಿಯಾಗಿರೋದು ಒಳ್ಳೆಯದು ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ನಿಮ್ಮ ಜಾತಕ ಏನು ಹೇಳುತ್ತೆ ಅನ್ನೋದನ್ನು ಸಹ ತಿಳ್ಕೊಳ್ಳಿ ಅದರ ಮುಖಾಂತರವಾಗಿ ಒಂದು ಪರಿಹಾರದ ಮಾರ್ಗವನ್ನು ಅನುಸರಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಬಹಳಷ್ಟು ಮಾನಸಿಕ ಕಿರಿಕಿರಿಗಳು ಉಂಟಾಗ್ತಕ್ಕಂತಹದ್ದು ಮೇಲಧಿಕಾರಿಗಳಿಂದ ಕಿರುಕುಳಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಸ್ತಿ ವಿಚಾರದ ತಗಾದೆಗಳು ತಾರಕಕ್ಕೆ ಹೋಗುವಂಥದ್ದು ಆಗುತ್ತೆ ನೀವು ಅಂದ್ಕೊಂಡ ಹಾಗೆ ಯಾವುದೇ ರೀತಿಯ ಒಳ್ಳೆ ರೀತಿಯ ಬೆಳವಣಿಗೆಗಳು ಈ ವಾರದಲ್ಲಿ ನಡೆಯಲ್ಲ ವೃಷಭ ರಾಶಿಯವರಿಗೆ ಬಹಳ ಅಸೌಖ್ಯ ಕಾಡ್ತಕ್ಕಂತಹದ್ದು ದೇಹ ಅಸೌಖ್ಯ ಆಗಿರಬಹುದು ಅಥವಾ ಮಾನಸಿಕ ಅಸೌಖ್ಯ ಆಗಿರಬಹುದು ಎರಡೂ ರೀತಿಯ ಅಸೌಖ್ಯಗಳು ಕಾಡುತ್ತೆ ಒಂದು ರೀತಿಯಾಗಿ ನಿಮ್ಗೆ ನೆಮ್ಮದಿ ಇಲ್ಲದ ವಾತಾವರಣವನ್ನು ಈ ವಾರದಲ್ಲಿ ನೀವು ನೋಡೋದಕ್ಕೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆಗಳು ವಾಹನ ಚಲಾವಣೆ ಮಾಡಬೇಕಾದಾಗ ಜಾಗೃತಿಯಾಗಿರುವಂಥದ್ದು ಬಹಳ ಒಳ್ಳೆಯದು ನಿಮ್ಮ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಳಿ ಮುಂದಿನ ಜೀವನ ಸುಖವಾಗಿ ಇರಲಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಯಾಕೋ ಒಂದಿಷ್ಟು ತೊಂದರೆ ತಾಪತ್ರೆಗಳೇ ಜಾಸ್ತಿ ಇದ್ದಾವೆ ಹಣಕಾಸಿನ ವ್ಯವಹಾರದಲ್ಲಿ ನೀವು ಮೋಸ ಹೋಗ್ತಕ್ಕಂಥದ್ದು ಅನಾರೋಗ್ಯ ಕಾಡ್ತಕ್ಕಂಥದ್ದು ಧನ ನಷ್ಟಗಳನ್ನು ಉಂಟಾಗ್ತಕ್ಕಂಥದ್ದು ಸಂಗಾತಿಯ ನಡುವೆ ಒಂದು ಹೊಂದಾಣಿಕೆಯ ಕೊರತೆ ಉಂಟಾಗ್ತಕ್ಕಂಥದ್ದು ಪ್ರೇಮ ವೈಫಲ್ಯಗಳು ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಭಂಗ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಜಾಗ್ರತೆಯಾಗಿರಿ ನಿಮ್ಮ ಜನ್ಮಜಾತಕ ಏನು ಹೇಳುತ್ತೆ ನಿಮ್ಮ ಜನ್ಮಜಾತಕದಲ್ಲಿ ಶುಭ ರೀತಿಯ ಯೋಗಗಳಿದೆಯಾ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ಸಹ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ವ್ಯಾಪಾರಸ್ಥರಿಗೆ ಯಥೇಚ್ಛವಾದಂತಹ ಧನಾಗಮ ಉಂಟಾಗ್ತಕ್ಕಂಥದ್ದು ಲಾಭದ ಪ್ರಮಾಣಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಗುತ್ತೆ ಈ ಟ್ರೇಡಿಂಗನ್ನು ಮಾಡ್ತಕ್ಕಂಥವ್ರಿಗೆ ಷೇರು ವ್ಯವಹಾರವನ್ನು ಮಾಡುವಂಥವ್ರಿಗೆ ಲಾಭಗಳು ಇದ್ದಾವೆ ಹಾಗಂಥೇಳಿ ಎಲ್ಲರೂ ಹೋಗಿ ಕೈ ಹಾಕೋಕ್ಕೆ ಹೋಗಬೇಡಿ ಅದಕ್ಕೆ ನಿಮಗೆ ಅದರ ಆಳ ಅರಿವು ಗಂಧ ಗಾಳಿ ಗೊತ್ತಿದ್ದರೆ ಕೈ ಹಾಕಿ ಇಲ್ಲ ಅಂದರೆ ಕೈ ಹಾಕೋಕ್ಕೆ ಹೋಗಬೇಡಿ ಎಲ್ಲರಿಗೂ ಲಾಭ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಅದ್ರ ಬಗ್ಗೆ ವಿವರಣೆ ಗೊತ್ತಿರಬೇಕು ಹಾಗಾಗಿ ಅದ್ರ ಬಗ್ಗೆ ಗೊತ್ತಿದ್ದರೆ ಮಾತ್ರ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಸ್ವಲ್ಪ ಕಿರಿಕಿರಿಯಿಂದೆಲ್ಲ ಆಚೆ ಬರ್ತೀರಿ ಅನಾರೋಗ್ಯದಿಂದ ವಿಮುಕ್ತರಾಗ್ತೀರಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭಗಳನ್ನು ನೋಡ್ತೀರಿ ಕಟಕರಾಶಿಯವರು ಸ್ವಲ್ಪ ಚೆನ್ನಾಗಿರ್ತಕ್ಕಂತಹ ಉತ್ತಮವಾದ ವಾತಾವರಣ ಕಟಕರಾಶಿಯವರಿಗೆ ಇದೆ ಆದರೂ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗ್ತಕ್ಕಂಥದ್ದು ಈ ತಲೆನೋವು ಅರ್ಧ ತಲೆನೋವು ನಿಮಗೆ ಈ
ವಾರದಲ್ಲಿ ಕಾಡತಕ್ಕಂತದ್ದು ಅನಾರೋಗ್ಯ ಉಂಟಾಗತಕ್ಕಂತದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗತಕ್ಕಂತದ್ದು ಆಗುತ್ತೆ ಅದೇ ರೀತಿಯಾಗಿ ಯಾರು ಹೋಟೆಲ್ ನ ನಡೆಸುತ್ತಿರ್ತೀರಿ ಸಣ್ಣ ಸಣ್ಣ ದರ್ಶನಿಗಳು ಉಪಹಾರ ಮಂದಿರಗಳನ್ನು ನಡೆಸುತ್ತಿರ್ತಿರಲ್ಲ ಅಷ್ಟೊಂದು ಲಾಭ ಬರಲ್ಲ ಸ್ವಲ್ಪ ನಷ್ಟವಾಗತಕ್ಕಂತದ್ದು ಒಂದು ನಿರೀಕ್ಷಿತ ಬೆಳವಣಿಗೆಗಳು ಈ ವಾರದಲ್ಲಿ ಸಿಂಹ ರಾಶಿಯವರಿಗೆ ಕಂಡು ಬರೋದಿಲ್ಲ ಸ್ವಲ್ಪ ಜಾಗೃತೆಯಾಗಿರಿ ಜಾತಕವನ್ನು ತೋರಿಸಿಕೊಂಡು ಮುಂದೆ ಹೇಳುವಂತಹ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಒಂದಿಷ್ಟು ನೆಮ್ಮದಿ ಕಾಣ್ತೀರಿ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರತಕ್ಕಂತವರು ಈ ವಾರದಲ್ಲಿ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ ಆಗತಕ್ಕಂತದ್ದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಹಿರಿಯರ ಒಂದು ಅನಾರೋಗ್ಯದಿಂದ ವಿಮುಕ್ತರಾಗಿ ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡ ನಂತರದಲ್ಲಿ ಅವರಿಗೆ ತುಂಬಾ ಚೆನ್ನಾಗಿರತಕ್ಕಂತಹ ಒಂದು ಬೆಳವಣಿಗೆಗಳಿಂದ ಮಾನಸಿಕ ನೆಮ್ಮದಿಗಳನ್ನು ನೀವು ಪಡೆಕೊಳ್ಳುತ್ತೀರಿ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿ ಆಗತಕ್ಕಂತದ್ದು ವೈವಾಹಿಕ ಜೀವನದಲ್ಲಿ ನಿಮಗೆ ಒಳ್ಳೆ ರೀತಿಯ ಬೆಳವಣಿಗೆಗಳು ಕಾಣತಕ್ಕಂತದ್ದು ಆಗುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಧನಾಗಮ ಸಹ ಇರೋದ್ರಿಂದ ಒಂದಿಷ್ಟು ನೆಮ್ಮದಿ ಪ್ರಾಪ್ತಿ ಅದೇ ರೀತಿಯಾಗಿ ಜಾತಕ ತೋರಿಸಿಕೊಳ್ಳೋದು ಮರಿಬೇಡಿ ಕೊನೆನಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಇನ್ನೊಂದಷ್ಟು ನೆಮ್ಮದಿಯುತ ಜೀವನ ನಿಮ್ಮದಾಗಲಿ ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ವಾರದಲ್ಲಿ ಪ್ರೇಮ ವಿಚಾರಗಳಿಂದ ಬಹಳಷ್ಟು ತೊಂದರೆಗಳಿಗೆ ಈಡಾಗ್ತೀರಿ ಪ್ರೇಮ ವೈಫಲ್ಯಗಳು ಆಗತಕ್ಕಂತಹದ್ದು ಸಂಗಾತಿಯಿಂದ ಬಹಳ ಕಿರಿಕಿರಿ ಆಗತಕ್ಕಂತಹದ್ದು ಪ್ರೇಮ ವಿವಾಹ ಇನ್ನೇನು ಮದುವೆ ಹಂತದವರೆಗೂ ಬಂದು ಕಿತ್ತೋಗತಕ್ಕಂತಹ ಸಾಧ್ಯತೆಗಳು ಇದ್ದಾವೆ ಒಂದು ಸರ್ಕಾರಿ ಉದ್ಯೋಗಿಗಳಿಗೆ ಒಂದು ಅಷ್ಟೊಂದು ಚೆನ್ನಾಗಿಲ್ಲ ಕೆಲಸದಲ್ಲಿ ತುಂಬ ಏರಿಳಿತಗಳು ಕಾಣತಕ್ಕಂಥದ್ದು ಕೆಲಸದಲ್ಲಿ ತುಂಬ ಒತ್ತಡಗಳು ಕಾಣತಕ್ಕಂಥದ್ದು ಆಗುತ್ತೆ ಪದೋನ್ನತಿಯನ್ನು ಬಯಸ್ತಾ ಇದ್ದಂತಹ ಸರ್ಕಾರಿ ನೌಕರರಿಗೆ ಅಷ್ಟೊಂದು ಶ್ರೇಯಸ್ಕರವಾಗಿ ಇಲ್ಲ ಈ ವಾರದಲ್ಲಿ ಮನಸ್ಸಿಗೆ ನೆಮ್ಮದಿ ಸುಖಶಾಂತಿಗಳು ಇಲ್ಲದೆ ಇರಬೇಕಾಗ್ತದೆ ತುಂದು ತುಲಾರಾಶಿಯವರು ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ಸಹ ಮಾಡಿಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಜನ್ಮ ಜಾತಕ ತೋರಿಸ್ಕೊಳ್ಳೋದು ಸಹ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಒಂದಿಷ್ಟು ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಇದ್ದಂತಹ ಕಗ್ಗಂಟುಗಳು ಬಿಡುಗಡೆಯಾಗಿ ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭಗಳು ಕೃಷಿಕರಿಗೆ ಲಾಭಗಳು ಬರ್ತಕ್ಕಂಥದ್ದು ವೈದ್ಯರುಗಳಿಗೆ ನಿಮ್ಮ ಸ್ಥಾನಮಾನಗಳನ್ನು ಗುರುತಿಸಿ ಒಳ್ಳೆ ರೀತಿಯಾದಂತಹ ಗೌರವ ಸನ್ಮಾನಗಳು ಪ್ರಾಪ್ತವಾಗ್ತಕ್ಕಂಥದ್ದು ಆಗುತ್ತೆ ಅದೇ ರೀತಿಯಾಗಿ ರಾಜಕೀಯ ನೇತಾರರಿಗೆ ಶುಭ ರೀತಿಯ ಪರಿವರ್ತಿತ ಯೋಗಗಳೆಲ್ಲ ಇರೋದ್ರಿಂದ ಒಂದಿಷ್ಟು ನೆಮ್ಮದಿಯ ವಾತಾವರಣ ವೃಶ್ಚಿಕ ರಾಶಿಯವರಿಗೆ ಇದೆ ಆದರೂ ಸಹ ಜಾತಕ ತೋರಿಸ್ಕೊಳ್ಳಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಗೋಚರ ನಮಗೆ ಎಷ್ಟೇ ಒಳ್ಳೆಯದನ್ನು ಸೂಚಿಸ್ತಾ ಇದ್ರು ಅದನ್ನು ಸಪೋರ್ಟ್ ಮಾಡಬೇಕಾಗಿರುವಂಥದ್ದು ಜಾತಕ ಆ ಸಪೋರ್ಟಿವ್ ಕ್ಯಾರೆಕ್ಟರ್ಗಳು ಎಲಿಮೆಂಟ್ಸ್ಗಳೆಲ್ಲ ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಸೊ ಹಾಗಾಗಿ ಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಕೊನೆಯಲ್ಲಿ ಹೇಳುವಂತಹ ಗೋಚಾರದ ಪರಿಹಾರವನ್ನು ಸಹ ಮಾಡ್ಕೊಳ್ಳಿ ಒಂದಿಷ್ಟು ನೆಮ್ಮದಿ ಜಾಸ್ತಿ ಆಗುತ್ತೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಗಳು ಬರ್ತಕ್ಕಂಥದ್ದು ಲೇವಾದೇವಿ ವ್ಯವಹಾರವನ್ನು ನಡೆಸುವಂಥವರಿಗೆ ಲಾಭಗಳು ಅಧಿಕವಾಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ ಮಧ್ಯವರ್ತಿಗಳಾಗಿರ್ತಕ್ಕಂಥವ್ರಿಗೆ ಅವಕಾಶಗಳು ಜಾಸ್ತಿಯಾಗಿ ನಿಮ್ಗೆ ಬರ್ತಕ್ಕಂತಹ ಹಣಕಾಸಿನ ಮೂಲಗಳು ಸಹ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ ಯಥೇಚ್ಛವಾದ ಧನಾಗಮ ಶತ್ರುಗಳ ಕಾಟದಿಂದ ವಿಮುಕ್ತರಾಗ್ತೀರಿ ಸಾಲಬಾಧೆಯಿಂದ ಒಂದಿಷ್ಟು ನೆಮ್ಮದಿಯನ್ನು ಪಡ್ಕೊಳ್ತೀರಿ ಅಂದರೆ ಸ್ವಲ್ಪ ಸಾಲವನ್ನು ತೀರಿಸಿಕೊಳ್ಳುವಂಥ ಸಾಧ್ಯತೆಗಳು ಈ ವಾರದಲ್ಲಿದೆ ಖರ್ಚುಗಳು ಜಾಸ್ತಿ ಆದರೂ ಶುಭ ರೀತಿಯಾದಂತಹ ಖರ್ಚುಗಳೇ ಆಗಿರೋದ್ರಿಂದ ಒಂದಿಷ್ಟು ನೆಮ್ಮದಿ ಪ್ರಾಪ್ತಿವಾಗುತ್ತೆ ಧನಸ್ಸು ರಾಶಿಯವರಿಗೆ ಸೊ ಒಟ್ಟಾರೆಯಾಗಿ ಚೆನ್ನಾಗಿರ್ತಕ್ಕಂತಹ ಒಂದು ವಾರ ಆದರೂ ನಿಮ್ಮ ಜಾತಕ ಏನು ಹೇಳುತ್ತೆ ಅನ್ನೋದನ್ನು ಕೇಳ್ಕೊಳ್ಳಿ ಅದೇ ರೀತಿಯಾಗಿ ನಿಮಗೆ ಒಂದು ಕೊನೆಯಲ್ಲಿ ಹೇಳುವಂತಹ ಗೋಚಾರದ ಪರಿಹಾರವನ್ನು ಸಹ ಮಾಡಿಕೊಳ್ಳಿ ಇನ್ನೊಂದಷ್ಟು ಅನುಕೂಲಗಳು ಉಂಟಾಗಲಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ನಿಮ್ಮ ಸೇವಕರಿಂದ ಈ ವಾರದಲ್ಲಿ ತೊಂದರೆಗಳನ್ನು ಒಂದು ಅನುಭವಿಸಬೇಕಾಗತ್ತೆ ಅಂದರೆ ನಿಮ್ಮ ಸರ್ವೆಂಟ್ಸ್ಗಳಿಂದ ನೀವು ಯಾರನ್ನ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದೀರೋ ಅವರು ಸಕಾಲದಲ್ಲಿ ಕೆಲಸವನ್ನು ಮಾಡಿದ ಮಾನಸಿಕ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಕಾರ್ಯಕ್ಷೇತ್ರಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಇರುತ್ತೆ ಒಂದಿಷ್ಟು ಧನ ಕಳ್ಕೊಳ್ಬೇಕಾದಂತಹದ್ದು ಚೋರ ಭಯ ಎಲ್ಲೋ ಇಟ್ಕೊಂಡಿರ್ತೀರಿ ಮರ್ತೋಗ್ಬಿಟ್ಟಿರ್ತೀರಿ ಅದನ್ನೆಲ್ಲೋ ಹೊರಟೋಗ್ಬಿಟ್ಟಿರುತ್ತೆ ದುಡ್ಡು ಈ ರೀತಿಯಾದಂತಹ ವಾತಾವರಣ ಆಗ್ತಕ್ಕಂತಹದ್ದು ಮಕರ ರಾಶಿಯವರಿಗೆ ಹಣ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಕ್ಕೆ ಏಳಿಗೆಗಳು ಕಂಡುಬರುತ್ತವೆ
ಈ ಕಬ್ಬಿಣ ವಸ್ತು ಉಕ್ಕಿನ ವಸ್ತುಗಳ ಮಾರಾಟಗಾರರಿಗೆ ವ್ಯಾಪಾರಸ್ಥರಿಗೆ ಲಾಭಗಳು ಸ್ವಲ್ಪ ಜಾಸ್ತಿನೇ ಈ ವಾರದಲ್ಲಿ ಬರತಕ್ಕಂತದ್ದು ಇದೆ ಒಟ್ಟಾರೆ ಒಂದಷ್ಟು ಶುಭ ಮತ್ತು ಒಂದಷ್ಟು ಅಶುಭದ ವಾತಾವರಣ ಒಂದು ಮಕರ ರಾಶಿಯವರಿಗೆ ಆದರೂ ಸಹ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಕೊನೆನಲ್ಲಿ ಹೇಳುವಂತ ಪರಿಹಾರದ ಕ್ರಮವನ್ನ ಅನುಸರಿಸಿ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ನಿಮ್ಮ ಜನ್ಮಜಾತಕವನ್ನು ಸಹ ಒಮ್ಮೆ ತೋರಿಸಿಕೊಂಡು ನೆಮ್ಮದಿಯಾಗಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬದುಕಿನಲ್ಲಿ ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿ ಹುಟ್ಟಿರತಕ್ಕಂತವರಿಗೆ ಈ ವಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಸೇರತಕ್ಕಂತದ್ದು ಕೋರ್ಟ್ ಕಚೇರಿ ವ್ಯವಹಾರಗಳೇನಾದರೂ ನಡೀತಾ ಇತ್ತು ಅಂತ ಹೇಳಿದ್ರೆ ಅವೆಲ್ಲ ನಿವಾರಣೆಯಾಗಿ ನಿಮಗೊಂದಿಷ್ಟು ಮಾನಸಿಕ ನೆಮ್ಮದಿ ಪ್ರಾಪ್ತಿ ಆಗತಕ್ಕಂತದ್ದು ಆಗುತ್ತೆ ಈ ಒಂದು ವಾರದಲ್ಲಿ ಕುಂಭ ರಾಶಿಯವರಿಗೆ ಅಧಿಕಾರಿಗಳಿಗೆ ಬಡ್ತಿ ಸಿಗತಕ್ಕಂತದ್ದು ಮೇಂದು ಪ್ರಮೋಷನ್ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಅದು ಖಾಸಗಿ ಕ್ಷೇತ್ರವಾಗಿರಬಹುದು ಅಥವಾ ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಇದ್ದಿರುವಂತವರಿಗೆ ಅಧಿಕಾರಿಗಳಿಗೆ ಬಡ್ತಿ ಸಿಗತಕ್ಕಂತದ್ದು ಕ್ರೀಡಾಪಟುಗಳಿಗೆ ಬಹಳ ಒಳ್ಳೆಯದಾಗತಕ್ಕಂತದ್ದು ನೀವು ಮಾಡುವಂತ ಕೆಲಸ ಕಾರ್ಯಗಳಿಗೆ ಗುರುತುಗಳು ಸಿಗತಕ್ಕಂತದ್ದು ನಿಮ್ಮ ಕ್ರೀಡೆ ಯಾವ ಕ್ರೀಡೆಯಲ್ಲಿ ಇದ್ದಿರೋ ಆ ಕ್ರೀಡೆಯನ್ನ ಗುರುತಿಸಿ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗತಕ್ಕಂತದ್ದು ಆಗುತ್ತೆ ಒಳ್ಳೊಳ್ಳೆ ಅವಕಾಶಗಳು ಕ್ರೀಡಾಪಟುಗಳಿಗೆ ಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಳ್ಳೆಯದಿದೆ ಬೇರೆ ಬೇರೆ ದೇಶಕ್ಕೆ ಹೋಗತಕ್ಕಂತದ್ದು ಅದಕ್ಕೆಲ್ಲ ಒಳ್ಳೆಯ ಸಕಾಲ ಒಳ್ಳೆ ರೀತಿಯಾದಂತ ಪ್ಲಾನ್ ಮಾಡ್ಕೊಂಡು ಮುಂದುವರಿಯೋದ್ರಿಂದ ನಿಮಗೆ ಅನುಕೂಲವಾಗುತ್ತೆ ಸೋ ಚೆನ್ನಾಗಿದೆ ಆದರೂ ಸಹ ಜನ್ಮಜಾತಕವನ್ನ ಒಮ್ಮೆ ತೋರಿಸ್ಕೊಳ್ಳಿ ಯಾವ ದಶೆ ನಡೆಯುತ್ತಿದೆ ಏನು ಭುಕ್ತಿ ನಡೆಯುತ್ತಿದೆ ಏನು ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಕೊನೆನಲ್ಲಿ ಹೇಳುವಂತ ಪರಿಹಾರದ ಕ್ರಮವನ್ನ ಅನುಸರಿಸಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮೀನ ರಾಶಿ ಮೀನ ರಾಶಿಯಲ್ಲಿ ಹುಟ್ಟಿರತಕ್ಕಂತವರಿಗೆ ಕಾರ್ಯದ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಕಿರಿಕಿರಿಗಳು ಜಾಸ್ತಿ ಆಗತಕ್ಕಂತದ್ದು ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಲಾಭಗಳು ಜಾಸ್ತಿ ಬರತಕ್ಕಂತದ್ದು ಹಣಕಾಸಿನ ಒಳಹರಿವು ಜಾಸ್ತಿ ಇರುತ್ತೆ ವೈವಾಹಿಕ ಜೀವನದಲ್ಲಿ ಉಂಟಾದಂತ ವಿರಸಮಯ ಕ್ಷಣಗಳೆಲ್ಲ ದೂರಾಗಿ ಒಂದು ರೀತಿಯಾದಂತ ಒಳ್ಳೆಯ ವಾತಾವರಣ ಬರತಕ್ಕಂತದ್ದು ಮಕ್ಕಳಿಗೆ ಏನಾದರೂ ಮಕ್ಕಳೇನಾದರೂ ಇತ್ತು ಅಂದರೆ ಆ ಮಕ್ಕಳ ಅನಾರೋಗ್ಯದ ಬಾಧೆಗಳಿಂದ ಆಚೆ ಬಂದು ಅದರಿಂದ ಒಂದಷ್ಟು ನೆಮ್ಮದಿ ಸಿಕ್ಕತಕ್ಕಂಥದ್ದು ಶತ್ರುಗಳ ಕಾಟದಿಂದ ಒಂದಿಷ್ಟು ನೆಮ್ಮದಿ ಸಿಗುತ್ತೆ ಶತ್ರುಗಳ ಬಾಧೆಯಿಂದ ಆ ಕಾಟದ ಬಾಧೆಯಿಂದ ಆಚೆ ಬರ್ತೀರಿ ಕೈಗಾರಿಕೆಯನ್ನು ನಡೆಸುವಂಥವ್ರಿಗೆ ದೊಡ್ಡ ದೊಡ್ಡ ಒಂದು ಉದ್ದಿಮೆಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು ಇದೆ ಕೃಷಿಕರಿಗೆ ಲಾಭಗಳು ಬರ್ತಕ್ಕಂತಹದ್ದು ಮದುವೆಯ ವಿಚಾರದಲ್ಲಿ ಏನಾದರೂ ಮದುವೆ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ನಿಮ್ಮ ಬದುಕಿನಲ್ಲಿ ಆಗ್ತಕ್ಕಂಥದ್ದು ಆಗುತ್ತೆ ಸೊ ಮೀನರಾಶಿಯವರಿಗೂ ಅಷ್ಟೇ 80% ಶುಭ ಫಲ ಒಂದು 20% ಮಾತ್ರನೇ ಅಶುಭ ಫಲ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಇದಿಷ್ಟು ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಹಾಗಾದರೆ ಪರಿಹಾರನಾದರೂ ಏನು ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ಪ್ರತಿ ಬಾರಿಗೂ ಹೇಳ್ತಿರ್ತೀನಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಎರಡನೆಯದ್ದಾಗಿ ಆಧ್ಯಾತ್ಮಿಕ ಪರಿಹಾರ ನಾವು ಈ ಭೂಮಿನಲ್ಲಿ ಬದುಕ್ತಿದ್ದೀವಿ ಭೂಮಿ ನಮಗಿರೋದಕ್ಕೆ ಆಸರೆ ಕೊಟ್ಟಿದೆ ಆಹಾರ ಕೊಟ್ಟಿದೆ ನೆಲೆ ಕೊಟ್ಟಿದೆ ಪ್ರತಿಯೊಂದನ್ನು ಈ ಭೂಮಿಯಿಂದ ನಾವು ಪಡ್ಕೊಳ್ತಾನೆ ಬಂದಿದ್ದೀವಿ ಆದರೆ ನಾವೆಲ್ಲರೂ ಮಾಡ್ತಾ ಇರೋದೇನು ಈ ಭೂಮಿಯನ್ನು ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಬಿಟ್ಟು ಭೂಮಿಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಅದರಿಂದ ಬಹಳಷ್ಟು ನೆಮ್ಮದಿ ನಮ್ಮ ಮುಂದಿನ ಪೀಳಿಗೆಗೆ ಸಿಗುತ್ತೆ ಎಷ್ಟೋ ಪ್ರಾಣಿಗಳು ಈ ನಗರೀಕರಣಕ್ಕೆ ಒಂದು ಸಿಕ್ಕಾಕ್ಕೊಂಡು ತಮ್ಮ ನೆಲೆ ಆವಾಸದ ಸ್ಥಾನಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದೆ ನಿಮ್ಮ ನಗರ ಪ್ರದೇಶಗಳಂತೂ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಸಾಧ್ಯವಾದಷ್ಟು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರಿಡುವಂತಹ ಕೆಲಸವನ್ನು ಮಾಡಿ ಅದರಿಂದ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆ ನೀರಿನ ಸೆಲೆ ಸಿಕ್ಕು ಎಷ್ಟೋ ನೆಮ್ಮದಿಯಾಗಿ ಬದುಕುತ್ತವೆ ಸಾಧ್ಯವಾದವರು ಆಹಾರಗಳನ್ನು ಹಾಕಿ ಕೆಲವರು ತುಂಬ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಬರ್ತಿದ್ದೀರಿ ಕೆಲವರು ವಿಡಿಯೋ ಮಾಡಿ ಕಳಿಸಿದ್ದೀರಿ ಕೆಲವರು ಫೋಟೋಸ್ ಕಳಿಸಿದ್ದೀರಿ ಬಹಳ ಖುಷಿಯಾಗುತ್ತೆ ಇನ್ನು ಕೆಲವರಿದ್ದಾರೆ ನಮ್ಮನೆ ಮುಂದೆ ಬಂದು ನಾಯಿ ಗಲಾಟೆ ಮಾಡುತ್ತೆ ನಾವು ರಾತ್ರಿ ಮಲ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲಿ ನೋಡಿ ಪ್ರತಿ ಕಡೆ ಇದ್ದದ್ದೇ ಅವುಗಳು ಜಾಗಗಳೆಲ್ಲ ನಾವು ಕಬಳಿಸ್ಕೊಂಡಾಗ ಒಂದಲ್ಲ ಒಂದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾನೇ ಹೋಗಬೇಕಾಗತ್ತೆ ಏನೂ ಮಾಡಲಿಕ್ಕಾಗಲ್ಲ ಆ ನಾಯಿಗಳೂ ಅಷ್ಟೇ ಏನೋ ನೋಡಿರುತ್ತವೆ ಏನೋ ಆಗಿರುತ್ತೆ ಹಾಗಾಗಿ ಬುಗುಳುತ್ತಿರುತ್ತವೆ ಹಾಗಾಗಿ ಅವುಗಳು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಹಾಳು ಮಾಡಬೇಕು ಅಂತೇನು ಮಾಡಿಲ್ಲ ಆದರೆ ಮನುಷ್ಯ ಹಾಗಲ್ಲ ಪ್ರತಿಯೊಂದನ್ನು ಹಾಳುಗೆಡುವ ಉದ್ದೇಶದಿಂದಾನೇ ಅವನ ಸ್ವಾರ್ಥಕ್ಕೆ ಅವನ ಲಾಲಸೆಗೆ ಏನೋ ಮಾಡ್ಕೊಂಡಿರ್ತಾನೆ ಆ ಬೀದಿನ ಕಾಯ್ತಾ ಇರುತ್ತವೆ ಬೇರೆ ಇನ್ನೇನಾದರೂ ಬಂತು ಅಂದರೆ ಅಪರಿಚಿತ ಜನರು ಬಂತು ಅಂದರೆ ಖಂಡಿತ ಬೊಗಳೆ ಬೊಗಳುತ್ತೆ ಅದು ಅವುಗಳ ಹುಟ್ಟುಗುಣ ಮೂಲ ಗುಣ ಅವುಗಳನ್ನೇನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಸಾಧ್ಯವಾದವರು ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರಗಳನ್ನು ಕೊಟ್ಟು ಪೋಷಣೆ ಮಾಡ್ತಾ ಬನ್ನಿ ಅದರಿಂದ ದೈವ ಮೆಚ್ಚುವ ಕೆಲಸವಾಗಿ ನಿಮ್ಮ ತಲೆತಲಾಂತರಗಳು ದೈವದ ಕೃಪೆಗೆ ಪಾತ್ರವಾಗುತ್ತವೆ ನಾವು ಬದುಕುವ ರೀತಿ ಭಗವಂತ ಮೆಚ್ಚಿಕೊಳ್ಳೋ ರೀತಿಯಲ್ಲಿ ಇರಬೇಕು ಭಗವಂತನನ್ನು ನಾವು ಮೆಚ್ಚಿಸಬಾರದು ಭಗವಂತನೇ ನಮ್ಮನ್ನು ಮೆಚ್ಚಿಕೊಳ್ಬೇಕು ಆಗ ಮಾತ್ರ ಪುಣ್ಯದ
वर्धने जास्ती आगुंतु पुण्य सेरकोळ्ळोदु सो देवरन्न मेच्चुवंत केलस ಮಾಡಬೇಡಿ ದೇವರು ನೀವು ಮೆಚ್ಚುವ ನಿಮ್ಮನ್ನ ಮೆಚ್ಚುವಂತ ಕೆಲಸವನ್ನ ಮಾಡ್ತಾ ಬನ್ನಿ ಖಂಡಿತ ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಆ ಭಗವಂತನ ಅನುಗ್ರಹ ಸಾಕ್ಷಿಯಾಗಬೇಕಾದ್ರೆ ಆಧ್ಯಾತ್ಮಿಕ ಪರಿಹಾರ ಮಾಡ್ಕೊಳ್ಳಬೇಕಾಗುತ್ತೆ ಈ ಒಂದು ವಾರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಅಷ್ಟೋತ್ತರವನ್ನ ಹೇಳೋದು ಲಕ್ಷ್ಮೀ ವೆಂಕಟೇಶ್ವರ ದೇವರ ಪೂಜೆಯನ್ನ ಮಾಡೋದು ಲಕ್ಷ್ಮೀ ವೆಂಕಟೇಶ್ವರ ದೇವರ ಆರಾಧನೆಯನ್ನ ಮಾಡುವಂತದ್ದು ಬಹಳ ಉತ್ತಮವಾದಂತಹ ಕಾರ್ಯವಾಗಿದೆ ಸೋ ಹಾಗಾಗಿ ಆ ಕೆಲಸವನ್ನ ಪ್ರತಿಯೊಬ್ಬರು ಮಾಡಿ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಸಾಮಾಜಿಕ ಪರಿಹಾರವನ್ನು ಸಹ ಮಾಡಿ ಅಂತ ಹೇಳ್ತಾ ಈ ಒಂದು 12 ರಾಶಿಗಳ ವಾರ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು